ನಮಸ್ಕಾರರಿ, ನಾನು ಶ್ವೇತಾ. ಇದು ಟಿವಿ ವಿಕ್ರಮದ ಕೇಸರಿ ಬಾತ್, ನಿಮ್ಮ ರುಚಿ ಅಭಿರುಚಿಯ ಮಾತು. ಇವತ್ತಿನ ಕೇಸರಿ ಬಾತ್ ಹೋಟೆಲ್ ಹೆಸರು ನೋಡಿದ ಕೂಡಲೇ ನನಗೊಂದು ಹಿಂದಿ ಹಳೆ ಹಾಡ ನೆನಪಾಗ್ಲಿಕ್ಕತ್ತದ ನೋಡ್ರಿ. लेके पहला पहला प्यार करके आंखों में गुमार, जादू नगरे से आया है कोई जादूगर. अंथद यावदप होटल अंत अंदकोंड्रे नीवु, बरे होगोण. नानी वेजी चीजी ग्रिल्ड सैंडविच आर्डर माड़ी नोड़ी, मस्त का नोड़े विथ केचप कोट्टार नोड़ी. इदरग एल्ला वेजिटेबल का सल सरप्राइज सैंडविच ओपन माड़ी नोड़ नोड़ी, बस 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 हम बस बस हे आड़ा वेजीज चीज का कैप्सिकम आनियन टोमेटो स्वीट कॉर्न अदा मेणसिनकाई उल्लगड्डी टोमेटो स्वीट कॉर्न का सॉस सो टेस्ट माड़ेबिडोण. बिसि बिसि तिंदागे अदर मजा बेरे. सुपर्ब, भारी मस्त सैंडविच. आ वेजीज नोड़ी नहीं सण मकलिए तरकारी कईपल्य ते दुड प्रॉब्लम तोदे मकल हिंग टेस्टी टेस्टी माँ एल तरकारी हाकिट्र याक ती भारी मस्त. सूपर मस्त चीजी चीजी कैलशियम रिचो एला मेन तरकारी भारी टेस्ट होता. दि बेस्ट सैंडविच वेजी चीजी ग्रिल्ड सैंडविच अद्रक स्वीट कॉर्न हाकिद मज्जा नोड़ी, भारी टेस्ट को स्वीट कॉर्न दो तरकारी भाई सणदार हिंग गोत सहित आगोद मकल के तस नोड़ी. कई पल तरकारी यार पल तल अंतर्रिट्रे मुगे मस्त तिंतार. इदू इल्लिन सिग्नेचर स्टाइल चीजी गार्लिक ब्रेड नोड़ी, नोड़े भाई डिफ्रेंट का बेरे इटालियन ब्रांडेड अल्ली का बेरे अली गार्लिक ब्रेड का बेरे इले बेरे इत प्रोसेसू भारी डिफ्रेंट अदा. ब्रेड अंदर नार्मल सैंडविच ब्रेड आगे मिल्क ब्रेड आगे ब्रेड तक सैड्स कटमी अदर मेले चीज स्प्रेड माँ गार्लिक पेस्ट हाकि एंड जलपेनो हाक्यार पिज्जा लुकू का एंड शेपनू हाँ अद पिज्जा शेप टाइप जलपेनो हाक्यार चिली फ्लेक्स अद स्प्रिंकल बेरे कड़े सिगुवंथ गार्लिक ब्रेड यूजल जास्ती अंदर गार्लिक ब्रेड एरडे फ्लेवर बर्तद बट इल्ली चीज स्प्रेड आगिरबहुदु जलपेन आगिरबहुदु चिली फ्लेक्स अंद्रे गार्लिक ब्रेड हेच्चागि बहळष्टु कडे सिगुदु सप्पे सप्पे स्पाइसी इरंगिल्ल बट इल्ली स्पाइसी अंड टेस्टी अंड नोड्लिक्कनु भारी चंद काणलिगतद. टेस्ट माडि नोड्बिडोण ईग. बरी नोड़ लुक अस्ट डिफ्रेंट इला ब्रेड भाई चंद रोस्ट ओवन हेंगंद्रे मैन लेयर क्रिस्पी क्रिस्पी भारी मस्त साफ्ट साफ्ट
ಜಲಪೆನು ಟ್ರೈ ಮಾಡೋಣ. ಗಾರ್ಲಿಕ್ ಬ್ರೆಡ್ ನಾಗ ಜಲಪೆನು ಅಂದ್ರೆ ಹೊಸಾದ್ ಇದು. ಆ ಜಲಪೆನು ಟ್ಯಾಂಜಿನೆಸ್ ಹುಳಿ ಹುಳಿ ಏನದಲ್ಲ ಭಾರಿ ಆಡ್ ಆನ್ ಇದು ಟೇಸ್ಟ್ನಾಗ ಮಸ್ತ್ ಅದ. ಚೀಸಿ ಗಾರ್ಲಿಕ್ ಬ್ರೆಡ್ ಡಿಫ್ರೆಂಟ್ ಅದ, ಸ್ಪೈಸಿ ಅದ. ಮೇನ್ ಅಂದ್ರೆ ನಮಗೆಲ್ಲ ನಮ್ಮ ಕಡೆಗೆ ಸಪ್ಪೆ ಸಪ್ಪೆ ಇದ್ರೆ ತಿನ್ಲಿಕ್ಕೆ ಇಷ್ಟ ಆಗಲ್ಲ. ಖಾರ ಖಾರ ಅದ, ಭಾರಿ ಮಸ್ತ್ ಟೇಸ್ಟ್ ಅದ, ಡಿಫ್ರೆಂಟ್ ಅದ. ಇಲ್ಲಿ ಬಂದಾಗ ಚೀಸಿ ಗಾರ್ಲಿಕ್ ಬ್ರೆಡ್ ಟ್ರೈ ಮಾಡಿ ನೀವು ಡೆಫಿನೆಟ್ಲಿ. ನೋಡ್ರಪ್ಪ ಸಬ್ಕುಚ್ ಲೋಡೆಡ್ ರ್ಯಾಪ್ ಅಂತಿದು. ಇದು ಹೇಳ್ತೀನಿ, ನನ್ನ ಜನ್ಮದಾಗ ಮೊದಲ ಸಲ ಇವತ್ತು ತಿನ್ಬೇಕಂತ ತಂದು ತರಿಸಿನಿ, ಆರ್ಡರ್ ಮಾಡೀನಿ. ಇದು ಏನಂದ್ರೆ ಯಾರಿಗೆ ಟೈಮ್ ಸಿಗೋದಿಲ್ಲ ನೋಡ್ರಿ, ಅವ್ರು ತಿನ್ನುವಂಥದ್ದು ರ್ಯಾಪ್ ಇದು. ಮುಂಬೈ ಸ್ಟೈಲ್ನಾಗ ಹೇಳ್ಬೋದು, ಬ್ಯುಸಿ ಈ ಮೆಟ್ರೋಪಾಲಿಟನ್ ಸಿಟೀಸ್ನಾಗ ಭಾಳ ಬ್ಯುಸಿ ಶೆಡ್ಯೂಲ್ ಯಾರಿಗೆ ಇರ್ತೈತಿ, ಪ್ಲೇಟ್ನಾಗ ಹಚ್ಕೊಂಡು ಊಟ ಮಾಡ್ಲಿಕ್ಕೆ ಟೈಮ್ ಇರೋಂಗಿಲ್ಲ ಅಂತವ್ರಿಗೆ ರೋಡ್ ಸೈಡ್ ಎಲ್ಲ ಸಿಕ್ಬಿಡ್ತಾವೆ ರ್ಯಾಪ್ಗಳು. ಹಿಂಗೆ ತೊಗೊಳೋದ ಹಂಗೆ ತಿಂತ ತಿಂತ ಹೋಗ್ಬಿಡೋದು ಹಿಂಗಿದು. ಅಂಥವ್ರಿಗೆ ಟೈಮ್ ಇಲ್ಲದವ್ರಿಗೆ ನಾವೆಲ್ಲ ಚಲೋ ಟೈಮ್ ಕೊಟ್ಟು ಪ್ಲೇಟ್ನಾಗ ಹಾಕೊಂಡು ಮಸ್ತ್ ಕುಂತು ಎಂಜಾಯ್ ಮಾಡ್ಕೊಂಡು ತಿನ್ನೋರು. ಆದ್ರೆ ಇವತ್ತು ಜನದಾಗ ಫಸ್ಟ್ ಟೈಮ್ ಇದು ರ್ಯಾಪ್ ತಿನ್ಬೇಕಂತ ಹೇಳಿ ಆರ್ಡರ್ ಮಾಡೀನಿ. ಸಬ್ಕುಚ್ ಲೋಡೆಡ್ ರ್ಯಾಪ್ ಅಂತ ನೋಡ್ರಿ. ಇದು ನೋಡ್ರಿ ರ್ಯಾಪ್, ಮ್ಯಾಲ್ ತೆಳು ಪೇಪರ್ ಅದ. ಹಿಂಗ ಸ್ವಲ್ಪ ಸ್ವಲ್ಪ ತೆಗೆದು ತಿನ್ಬೇಕಂತ ಇದು ಫಸ್ಟ್ ಟೈಮ್ ತಿನ್ಲಿಕತ್ತೀನಿ. ಒಳಗ ನೋಡ್ರಿ ಹೆಂಗದ, ವೆಜ್ಜೀಸ್, ಲೆಟ್ಯೂಸ್, ಆನಿಯನ್, ಸೌತೆಕಾಯಿ ಎಲ್ಲ ಅದ. ಆ್ಯಂಡ್ ಆಲೂ ಪ್ಯಾಟಿ ಅದ ಮೇನ್. ಎಲ್ಲಕ್ಕಿಂತ ಚಲೋ ಅಂದ್ರೆ ಗ್ರಿಲ್ ಮಾಡ್ಯಾರ ಇದು ರ್ಯಾಪ್. ಸೊ ಗ್ರಿಲ್ ಆಗಿದ್ದದ ಇದು. ಸೊ ತಿಂದು ಬಿಡೋಣ. ಇದಕ್ಕೂ ಹೊಸ ಫಸ್ಟ್ ಟೈಮ್ ತಿನ್ಲಿಕತ್ತೀನಿ. ಆಲ್ ದ ಬೆಸ್ಟ್ ಹೇಳ್ರಿ ನಾನು. ಆಲೂ ಪ್ಯಾಟಿ ಜೊತೆ ಎಲ್ಲ ತರಕಾರಿ ಸ್ಪೈಸಿ ಅದ, ಉಪ್ಪು ಹುಳಿ ಖಾರ ಭಾರಿ ಬ್ಯಾಲೆನ್ಸ್ಡ್, ಭಾರಿ ಮಸ್ತ್ ಮಸ್ತ್ ಟೇಸ್ಟ್ ಭಾರಿ ಅದ. ಆಲೂ ಪ್ಯಾಟಿ ಜೊತೆ ಎಲ್ಲ ಸಾಸಸ್ ಹಾಕ್ಯಾರ, ಆ ಫ್ಲೇವರ್ ಭಾಳ ಚಂದ ಬರ್ಲಿ ಇರ್ತದ. ಭಾರಿ ಡಿಫ್ರೆಂಟ್ ಅದ ಟೇಸ್ಟ್ ಖರೇನು. ಫಸ್ಟ್ ಟೈಮ್ ತಿಂದಿದ್ದಕ್ಕೂ ಏನೋ ಲೈಫ್ನಾಗ ಹೊಸ ಟೇಸ್ಟ್ ತಿನ್ನಂಗೆ ಆಗ್ಲಿಕ್ಕತ್ತದ. ಇಲ್ಲಿ ನೋಡ್ರಿ ಈ ಒಂದು ರೆಸ್ಟೋರೆಂಟ್ನಾಗ ನಾನು ಚೀಸಿಗ್ರಲ್ಲಿ ಸ್ಯಾಂಡ್ವಿಚ್ ಟ್ರೈ ಮಾಡಿದೆ, ಗಾರ್ಲಿಕ್ ಬ್ರೆಡ್ ತಿಂದೆ, ಇದು ರ್ಯಾಪ್. ಇನ್ನು ಬಹಳಷ್ಟು ವೆರೈಟೀಸ್ ಅದಾವ, ನಾಚೋಸ್ ಆಗಿರ್ಬೋದು, ಬರ್ಗರ್ಸ್ ಆಗಿರ್ಬೋದು, ಪಾಸ್ತಾ ಆಗಿರ್ಬೋದು, ಆ್ಯಂಡ್ ಐಸ್ ಟೀಸ್ ಆಗಿರ್ಬೋದು, ಬಹಳಷ್ಟು ವೆರೈಟಿ ಮಿಲ್ಕ್ ಶೇಕ್ಸ್ ಟೀಸ್. ಆದ್ರೆ ಈ ಮಳೆಗಾಲ ಒಂಥರ ಚಳಿಗಾಲ ಮಳೆಗಾಲ ಏನೋ ಕನ್ಫ್ಯೂಸ್ ಆಗೋ ಥರ ಒಂದು ವಿಂಟರ್ ಸೀಸನ್ ಅದಲ್ಲ, ಈ ಸೀಸನಿಗೆ ಚಹಾ ಕುಡಿದ್ರೆ ಭಾರಿ ಇರ್ತದ. ನೆಕ್ಸ್ಟ್ ಚಹಾ ಸಲ ವೇಟ್ ಮಾಡ್ಲಿಕ್ತೀನಿ, ಚಹಾ ಒಂದು ಬಂದ್ಬಿಡಿ. ನೋಡೇ ಬಿಡೋಣ, ಬಿಸಿ ಬಿಸಿ ಅದ ನೋಡ್ರಿ, ನಾವು ಹೋಗಿ ಬರ್ಲಿಕ್ಕತ್ತದ. ಮಸ್ತದ ಭಾರಿ. ಈ ಹೊರಗೆ ಹೋಟೆಲ್ನಾಗ ಪೋಹಾ ಸಿಗದೆ ಭಾಳ ರೇರ್, ಅಪರೂಪ. ಅವಲಕ್ಕಿ ಸೂಸ್ಲ ಅಂತೀವಲ್ಲ ನಾವು ಮನ್ಯಾಗ ಮಾಡ್ತೀವಿ, ಅದು ಸಿಗುದೇ ಅಪರೂಪ. ಆ್ಯಂಡ್ ಟೇಸ್ಟ್ನು ಭಾಳ ಡಿಫ್ರೆಂಟ್ ಅದ. ನಾವು ಮನ್ಯಾಗ ಮಾಡುವಂಥ ಸೂಸ್ಲ ಥರ ಅಲ್ಲ, ಬೇರೆ ಥರ ಇದು. ಇದ್ರ ಮೇಕಿಂಗ್ ನೀವು ನೋಡಿರ್ತೀರಿ, ಕ್ಯಾಪ್ಸಿಕಮ್, ಉಳ್ಳಾಗಡ್ಡಿ ಎಲ್ಲ ಹಾಕ್ಯಾರ ತರಕಾರಿ. ಬಟ್ ಮೇನ್ ಅಂದ್ರೆ ಇದ್ರಾಗ ಇನ್ಗ್ರೀಡಿಯೆಂಟ್ ಅಂದ್ರೆ ಮಸಾಲಾಸ್, ಗರಂ ಮಸಾಲ,
ಪೆಪ್ಪರ್ ಪೌಡರ್ ಆಗಿರ್ಬೋದು, ಜೀರಾ ಪೌಡರ್ ಆಗಿರ್ಬೋದು, ಅರಶಿನ ಆಗಿರ್ಬೋದು. ಮೇನ್ ಗರಂ ಮಸಾಲ ಡಿಫ್ರೆಂಟ್ ಟೇಸ್ಟ್ ಕೊಡ್ಲಿಕ್ಕತ್ತದ, ಡಿಫ್ರೆಂಟ್ ಅದ, ಭಾರಿ ಮಜಾ ಅದ. ಸೂಸ್ಲಾ ಪೋಹಾ, ಪೋಹಾ ಮಸ್ತ್ ಅದ ನೋಡ್ರಿ. ಇಲ್ಲಿ ಬಂದಾಗ ಪೋಹಾ ಮಾತ್ರ ಮಿಸ್ ಮಾಡ್ಲಾರ್ದೆ ಟೇಸ್ಟ್ ಮಾಡ್ರಿ. ಮಸ್ತ್, ಭಾರಿ ಮಸ್ತ್ ಅದ. ಇಲ್ಲಿ ಪೋಹಾ ತಿನ್ಲಾರ್ದೆ ಹೋಗ್ಬೇಡ್ರಿ ಇಲ್ಲಿ ಬಂದಾಗ. ನೋಡ್ರಪ್ಪ, ಅವಾಗ್ಲೇ ಹೇಳದೆ ಅಲ್ಲ, ಚಾ ಬತ್ ನೋಡ್ರಿ. ಈ ಬೆಂಗಳೂರು ಮಂದಿಗೆ ಕಾಫಿ ಮೇಲೆ ಹೆಂಗ್ ಜಾಸ್ತಿ ಪ್ರೀತಿ ಇರ್ತದಲ್ಲ, ಹಂಗ ನಮ್ ಕಡೆ ಮಂದಿಗೆ ಚಾ ಮೇಲೆ ಜಾಸ್ತಿ ಪ್ರೀತಿ. ಏನಿ ಟೈಮ್ ಅಲ್ಲದ ಟೈಮ್ನ್ಯಾಗ ಇದ್ದಿ ಬಂತು ಅಂದ್ರ ತಿಳ್ಕೊರ್ ನೀವು, ಎದ್ ಚಾ ಮಾಡ್ಕೊಂಡು ಕುಡಿದ್ ಬಿಡ್ತಾರ. ಇನ್ ಏನೋ ಬ್ಯಾಸರ ಆಗ್ಲಿಕತ್ತದ, ಬೋರ್ ಆಗ್ಲಿಕತ್ತದ ಅಂದ್ರ ಚಾ ಕುಡಿಯೋದು. ಅಷ್ಟೇ ಅಲ್ಲ, ಒಟ್ಟ ಚಾ ಕುಡಿಬೇಕು. ಮೂಡ್ ಅಪ್ಸೆಟ್ ಆಯ್ತು, ಏನೋ ಮನಸ್ಸಿಗೆ ದುಃಖ ಆಯ್ತು ಅಂದ್ರೂ ಚಾ ಕುಡಿಯೋದು. ಚಾ ಕುಡಿಯೋದ್ರಿಂದ ನಮ್ಮ ಮನಸ್ಸಿಗೆ ಹೊಸ ಉತ್ಸಾಹ, ಚೈತನ್ಯ ಸಿಗ್ತದ, ಮೈಂಡ್ ರಿಫ್ರೆಶ್ ಆಗ್ತದ. ಹಿಂಗಾಗಿ ನಮ್ ಕಡೆ ಅಂತೂ ಚಾ ಮೇಲೆ ಜಾಸ್ತಿ ಪ್ರೀತಿ. ನಾ ಯಾವಾಗ್ಲೂ ನಿಮಗೆ ಹೇಳ್ತಿರ್ತೀನಿ ನಮ್ಮ ವೀಕ್ಷಕರಿಗೆ, ಯಾವಾಗ್ಲೂ ಚಾ ಇಟ್ಕೊಂಡು ಕಾಯ್ಕೊಂಡು ಕೂಡ್ರಿ, ನಮ್ ರುಚಿ ಮಂಡಕ್ಕಿ ಸುದ್ದಿ ತರ್ತೀನಿ ಅಂತ ಹೇಳಿ. ಸೊ ನಾನೇ ಚಾ ಇಟ್ಕೊಂಡು ಕುಂತೇನೆ ಇವತ್ತ. ಇಲ್ಲಿ ನಾ ಸಿಗ್ನೇಚರ್ ಸ್ಟೈಲ್ ಚಾ ಇದು, ಚಾ ಕುಡಿದು ನೋಡ್ಬಿಡೋಣ ಹೆಂಗದ ಅಂತ ಹೇಳಿ. ಸ್ವಲ್ಪ ಭಾಳ ಮಂದಿಗೆ ಅಂದ್ರೆ ಕೆಲವ್ರಿಗೆ ಏನಿರ್ತದ, ಫುಲ್ ಬಿಸಿ ಬಿಸಿ ಕುಡಿಬೇಕು ಚಾ. ನಾ ಸ್ವಲ್ಪ ಆರಿಸಿ ಆರಿಸಿ ಕುಡಿಯೋದ್ರಿಂದ ಬಿಸಿ ಅನ್ಸ್ಲಿಕ್ಕತ್ತದ, ಕೈಗೆ ಬಿಸಿ ಹತ್ಲಿಕ್ಕತ್ತದ. ಮಸ್ತ್ ಅದ್ರಕ್ ಜಿಂಜರ್ ಹಸಿ ಶುಂಠಿ ಅಂತೀವಲ್ಲ, ಅದು ಮತ್ತು ಯಾಲಕ್ಕಿ ಎರಡೂ ಮಿಕ್ಸ್ ಆಗಿದ್ ಕಾಣ್ತದ. ಭಾರಿ ಚಂದ ಫ್ಲೇವರ್ ಬರ್ಲಿಕ್ಕತ್ತದ ಈ ಚಾದು. ಮಸ್ತ್ ಅದ, ಅಗದಿ ಭಾರಿ ಅದ. ಇಡೀ ರೆಸ್ಟೋರೆಂಟ್ನಾಗ ನನಗೆ ಇಷ್ಟ ಆಗಿದ್ದಂದ್ರೆ ಎಲ್ಲ ವೆರೈಟಿ ಐಟಮ್ಸ್ ಮತ್ತು ಇಲ್ಲಿಂದ ಒಂದು ಫ್ಲೋರ್, ಆಮೇಲೆ ಇದು ಗೋಡೆದೆಲ್ಲ ನೋಡಿದ್ರಲ್ಲ ನೀವು, ಡೆಕೋರೇಷನ್ ಗೋಡೆದ ಚಿತ್ರ ನೋಡಿರ್ಬೋದು, ಬಹಳ ಡಿಫ್ರೆಂಟ್ ಅದ, ವೆರೈಟಿ ಅದ. ಇಲ್ಲಿ ಒಂದು ಭಾವೈಕ್ಯತೆಯ ಸಂದೇಶ ಸಾರುವಂತಹ ಒಂದು ಚಿತ್ರಗಳನ್ನು ನಾನು ನೋಡಿದೆ. ಅದು ಆದ್ಮೇಲೆ ನನಗೆಲ್ಲಕ್ಕಿಂತ ಅಂದ್ರೆ ಗೋಡೆಗಳೆಲ್ಲ ನೋಡಿದಾಗ ಯಾವುದೋ ಬೇರೆ ರಾಜ್ಯಕ್ಕೆ ಹೋಗಿ ನೀನು ಅನ್ನೋ ಒಂಥರ ಫೀಲ್ ಬರ್ಲಿಗತ್ತಿತ್ತು. ಮ್ಯಾಲ್ ನೋಡಿದ್ರ ಸಡನ್ ಹಳ್ಳಿ, ನಮ್ಮ ಉತ್ತರ ಕರ್ನಾಟಕದ ಹಳ್ಳಿಯಾಗ ಥೇಟಿ ರೊಟ್ಟಿ ಬುಟ್ಟಿ ಇರ್ತಾವ ನೋಡ್ರಿ, ರೊಟ್ಟಿ ಬುಟ್ಟಿ ಬುತ್ತಿ ಒಯ್ತಾರಲ್ಲ ಹೊಲಕ್ಕ, ಅಂಥದ ಬುಟ್ಟಿ ಬಳಸಿ ಬುಟ್ಟಿದಾಗ ಬಲ್ಬ್ ಹಾಕ್ಯಾರ. ಭಾರಿ ಚಂದ ಡಿಫ್ರೆಂಟ್ ಲುಕ್ ಅದ, ಇಡೀ ನೋಡ್ಲಿಕ್ನು ಅಷ್ಟೇ ಚಂದ ಅದ, ಆ್ಯಂಡ್ ಟೇಸ್ಟ್ನು ಭಾಳ ಮಸ್ತ್ ಅದ. ಮಸ್ತ್ ಅದ ಈ ಚಾಯ್ ನಗರಿಗೆ ಬಂದಾಗ ಚಾಯ್ ಕುಡಿಯೋದು ಮಾತ್ರ ಮರಿಬಾರಿ. ನೋಡಿದ್ರಲ್ಲ, ನಾ ಇವತ್ತು ಬಂದಿದ್ದು ಸಂಜಯ ನಗರದಾಗಿರುವಂತಹ ಚಾಯ್ ನಗರಿಗೆ. ಬೆಂಗಳೂರಿನಾಗ ಕೋರಮಂಗಲ, ಉತ್ತರಹಳ್ಳಿ, ಸಂಜಯ ನಗರ, ಮೂರ್ ಕಡೆ ಚಾಯ್ ನಗರಿ ಬ್ರಾಂಚಸ್ ಅದಾವ. ಭಾರಿ ಮಸ್ತ್ ಅದ. ನಾ ಬಂದಿರೋದು ಸಂಜಯ ನಗರದಾಗಿರುವಂತಹ ಚಾಯ್ ನಗರಿಗೆ ನೋಡ್ರಪ್ಪ. ಇಲ್ಲಿ ಸಿಗುವಂತ ಎಲ್ಲಾ ವೆರೈಟೀಸ್, ಆಲ್ಮೋಸ್ಟ್ ವೆರೈಟಿ ವೆರೈಟಿ ಎಲ್ಲಾ ಐಟಮ್ಸ್ ಟೇಸ್ಟ್ ಮಾಡಿದೆ ನೋಡ್ರಿ. ಇಲ್ಲಿ ವೆಜ್ ಐಟಮ್ಸ್ ಆಲ್ಮೋಸ್ಟ್ ಅಂದ್ರೆ ಒಂದು 120 130 ರೂಪಾಯಿ ಒಳಗೆ ಬಹಳ ವೆರೈಟಿ ಐಟಮ್ಸ್ ಸಿಗ್ತಾವ. ನಿಮಗ್ ಬೇಕು ಅಂದ್ರೆ ಇಲ್ಲಿ ನಾನ್ ವೆಜ್ಜು ಸಿಗ್ತದ, ನಾನ್ ವೆಜ್ ಸ್ವಲ್ಪ ಕಾಸ್ಟ್ಲಿ, 200 ರೂಪಾಯಿಗೆ ಸಿಗ್ತದಪ್ಪ. ಆದ್ರ ಬಹಳ ವರ್ತ್ ಅದ, ಬಹಳ ವೆರೈಟಿ ವೆರೈಟಿ ಅವ. ನೀವು ಬಂದಾಗಲೇ ಟೇಸ್ಟ್ ಮಾಡಿ ನೋಡ್ರಿ. ಈ ದೊಡ್ಡ ದೊಡ್ಡ ಮೇಧಾವಿಗಳು ಚಾಯ್ ಪೇ ಚರ್ಚಾ ಮಾಡ್ತಾರ, ನಮ್ಮ ನಿಮ್ಮಂತ ಸಾಮಾನ್ಯ ಜನ ಚಾಯ್ ಪೇ ಖರ್ಚ ಮಾಡೋಣ, ನೀವು ಚಾಯ್ ನಗರಿಗೆ ಬಂದು ಇಲ್ಲಿನ ಐಟಮ್ಗಳೆಲ್ಲ ಟೇಸ್ಟ್ ಮಾಡ್ರಿ ಅಂತ ಹೇಳ್ತಾ, ಇದಾಗಿತ್ತು ಇವತ್ತಿನ ಟಿವಿ ವಿಕ್ರಮದ ಕೇಸರಿ ಬಾತ್. ನಿಮ್ಮ ರುಚಿ ಅಭಿರುಚಿಯ ಮಾತು, ಇಲ್ಲಿರುತ್ತೆ ಸಖತ್ ಊಟ, ಒಳ್ಳೆ ನೋಟ, ಜೀವನದ ಪಾಠ. ಸದ್ಯಕ್ಕೆ ನನ್ನ ಕಡೆಯಿಂದ ಬೈ ಬೈ ಟಾಟಾ. ನಿಮ್ಮ ಹೋಟೆಲ್ನಲ್ಲೂ ಹೀಗೆ ಡಿಫ್ರೆಂಟ್ ಆಗಿ ಸ್ಪೆಷಲ್ ಆಗಿ ಡಿಸೈನ್ ಮಾಡಿದ್ದೀರಾ, ರುಚಿ ರುಚಿಯಾದ ಊಟ ಸಿಗುತ್ತಾ? ಹಾಗಾದ್ರೆ ಮತ್ತೆ ಯಾಕೆ ತಡ? ನಿಮ್ಮ ಹೋಟೆಲ್ನ ವಿವರಗಳನ್ನ ಈ ಕೆಳಕಂಡ ಇಮೇಲ್ಗೆ ಕಳಿಸಿಬಿಡಿ. ನಾನು ನಿಮ್ಮ ಹೋಟೆಲ್ಗೆ ಬರ್ತೀನಿ, ಟೇಸ್ಟ್ ಮಾಡ್ತೀನಿ, ರುಚಿ ಹೇಗಿದೆ ಅಂತ ಹೇಳ್ತೀನಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.